ಇನ್ನು ಮುಖ್ಯ ಪ್ರಶ್ನೆ ನಾಲ್ಕನೇದು, 1.1 ಅಭ್ಯಾಸ, ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ನಂತರ ಸಮಾಂತರ ಶ್ರೇಣಿಗಳಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದು, ಅಂದರೆ ಡಿಯನ್ನು ಕಂಡುಹಿಡಿಬೇಕು. ಅದರ ಮುಂದಿನ ಮೂರು ಪದಗಳನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಸಮಾಂತರ ಶ್ರೇಣಿ ಹೌದೋ ಇಲ್ಲ ಅಂತ ಫಸ್ಟ್ ನೋಡಬೇಕು. ನೋಡಿದ ನಂತರ ನಾವೇನು ಮಾಡಬೇಕಲ್ಲಿ ಡಿ ಕಂಡುಹಿಡಿದು ಮೂರು ಪದಗಳನ್ನು ಕಂಡುಹಿಡಬೇಕು. ಟೋಟಲ್ ಆಗಿ 15 ಲೆಕ್ಕಗಳು ಈ ಒಂದು ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿದೆ. ಬನ್ನಿ ಒಂದೊಂದಾಗಿ ಮಾಡೋಣ. ಸೊ ಒನ್ನೇದು ಏನು ಕೊಟ್ಟಿದ್ದಾರೆ, 2, 4, 8, 16 ಅಂತ ಕೊಟ್ಟಿದ್ದಾರೆ. 2, 4, 8 ಮತ್ತು 16 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಎಷ್ಟಾಗತ್ತೆ, ಮೊದಲನೇ ಪದ 2. ಇನ್ನು ಡಿ ಕಂಡುಹಿಡಿಯೋಣ. ಡಿ ಕಂಡುಹಿಡಿಬೇಕಂದ್ರೆ ನಾನು ಏನು ಮಾಡಬೇಕು, 4ರಲ್ಲಿ 2ನ್ನು ಕಳಿಬೇಕು. 4 - 2 ಎಷ್ಟು ಬರುತ್ತೆ, 2 ಬರುತ್ತೆ. ಈಗ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲ ಅಂತ ತಿಳ್ಕೊಳ್ಬೇಕಂದ್ರೆ ನಾನೇನು ಮಾಡಬೇಕು, 8ರಲ್ಲಿ ಮತ್ತೆ 4ನ್ನು ಕಳಿಬೇಕು. ಸೊ 8ರಲ್ಲಿ 4ನ್ನು ಕಳೆದಾಗ ಎಷ್ಟು ಬರುತ್ತೆ, ಇಲ್ಲಿ 4 ಬರುತ್ತೆ. ಮತ್ತು ನಾನು 16ರಲ್ಲಿ 8ನ್ನು ಕಳೆದ್ರೆ, ಅಂದರೆ A4ರಲ್ಲಿ A3ಅನ್ನು ಕಳೆದ್ರೆ ಎಷ್ಟು ಬರುತ್ತೆ, 16 - 8 = 8 ಅಂತ ಬರುತ್ತೆ. ಸೊ ಇಲ್ಲಿ ಡಿ ಅನ್ನುವಂಥದ್ದು ಸಮವಾಗಿಲ್ಲ, ನಿರ್ದಿಷ್ಟವಾಗಿಲ್ಲ. ಒಂದು ಕಡೆ 2 ಇದೆ, 4 ಇದೆ, 8 ಇದೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿಲ್ಲ. ಸೊ ಎರಡನೇ ಲೆಕ್ಕ ಮಾಡೋಣ. ಎರಡನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, 2 5/2 ಅಂತ ಕೊಟ್ಟಿದ್ದಾರೆ. ನಂತರ 3 ಕೊಟ್ಟಿದ್ದಾರೆ, ಮತ್ತು 7/2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಎಷ್ಟಾಗತ್ತೆ, A = ಮೊದಲನೇ ಪದ ಎಷ್ಟಿದೆ, 2 ಇದೆ. ಸೊ 2 ಅಂತ ಬರೀತೇನೆ. ಈಗ ನಾನು ಡಿಯನ್ನು ಕಂಡುಹಿಡಿಬೇಕು. ಡಿಯನ್ನು ಫಸ್ಟ್ ಕಂಡುಹಿಡಿಯುವಾಗ ಏನು ಮಾಡ್ತೇನೆ, A2ದಲ್ಲಿ ಅಂದರೆ 5/2 ಮೈನಸ್ A1 ಮಾಡ್ತೇನೆ, ಅಂದರೆ 2ನ್ನು ಮೈನಸ್ ಮಾಡ್ತೇನೆ. ಇಲ್ಲಿ 2/1 ಅಂತ ಇಟ್ಕೊಳ್ಬೇಕು. 2 - 1 = 2 ಆಗತ್ತೆ. ಸೊ ಮೇಲುಗಡೆ ಎಷ್ಟು ಉತ್ತರ ಬರುತ್ತೆ, 5 - 4 ಅಂತ ಬರೀಬೇಕಾಗತ್ತೆ. 5 - 4 ಮಾಡಿದ್ರೆ ಅಲ್ಲಿ 1 ಬರುತ್ತೆ, 1/2 ಅನ್ನುವಂಥದ್ದು ಇಲ್ಲಿ ಆನ್ಸರ್. ಅದೇ ರೀತಿ ನಾನು ಏನು ಮಾಡ್ತೇನೆ, A3ದಲ್ಲಿ A2ಅನ್ನು ಕಳೀತೇನೆ. A3 ಎಷ್ಟಿದೆ ಅಂದರೆ 3 ಇದೆ. 3ರಲ್ಲಿ ನಾನು A2ಅನ್ನು ಕಳೀತೇನೆ, 5/2. ಇಲ್ಲಿ 1 ಅಂತ ಇಟ್ಕೊಳ್ತೇನೆ. ಸೊ ಲಸ ಎಷ್ಟಾಗತ್ತೆ, ಇಲ್ಲಿ 2 ಆಗತ್ತೆ. 1 2 2, ಅದರಿಂದ 3 2 6, ನಂತರ ಇಲ್ಲಿ 5 ಅಂತ ಬರೀಬೇಕಾಗತ್ತೆ. ಸೊ 6ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ, 1/2 ಅಂತ ಬರುತ್ತೆ. ಸೊ ಇಲ್ಲೂ ಕೂಡ ಡಿಫ್ರೆನ್ಸ್ ವ್ಯತ್ಯಾಸ 1/2 ಬಂದಿದೆ. ಇನ್ನು ಮೂರನೇದಾಗಿ 7/2 ಅಂತ ಇದೆ. ಇದರಲ್ಲಿ 3ಅನ್ನು ಕಳೀತೇನೆ, ಇಲ್ಲಿ 1 ಅಂತ ಬರ್ಕೊಳ್ತೇನೆ. ಸೊ ಲಸ 2, 7 - 1 2 2 ಆಗತ್ತೆ, ಅದರಿಂದ 3 2 6, 7ರಲ್ಲಿ 6 ಹೋಯ್ತಂದರೆ 1/2. ಸೊ ಈಗ ತಾವು ನೋಡ್ಬೋದು ಎಲ್ಲ ಕಡೆ ಏನಾಗಿದೆ, 1/2 1/2 1/2. ಸೊ ಡಿ ಅನ್ನೋದು ಏನಾಗಿದೆ, ಇಲ್ಲಿ 1/2. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಆಗಿದೆ. ಆದರೆ ಇಲ್ಲಿ ನಾವೀಗ ಏನು ಮಾಡಬೇಕು, ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಆ ಪದಗಳನ್ನು ಕಂಡುಹಿಡಿಯೋಣ, ಬನ್ನಿ. ಸೊ ಮುಂದಿನ 3 ಪದ ಕಂಡುಹಿಡಿಬೇಕಂದ್ರೆ ನಾ ಏನು ಮಾಡಬೇಕು, A4ದಲ್ಲಿ 1/2 ಕೂಡಿಸಿದರೆ ನನಗೆ A5 ಸಿಗತ್ತೆ. ಸೊ 7/2 ಪ್ಲಸ್ ಏನು ಮಾಡಬೇಕು, ನಾನು 1/2 ಮಾಡಬೇಕು. ಸೊ 2ರ ಕೂಡ ಒಂದು ಛೇದನೆ 2 ಇರುವುದರಿಂದ ನೇರವಾಗಿ ಇದನ್ನು ಕೂಡಿಸ್ತೇನೆ, 8/2 ಬರುತ್ತೆ, ಅಂದರೆ ಉತ್ತರ 4 ಬರುತ್ತೆ. 2 1ಲೇ ಮತ್ತು 2 4ಲೇ. ಇನ್ನು A6 ಕಂಡುಹಿಡಿಬೇಕು. A6 ಕಂಡುಹಿಡಿಬೇಕಂದ್ರೆ ನಾ ಏನು ಮಾಡಬೇಕು, ಈ 4ಕ್ಕೆ ಮತ್ತೆ ಡಿಯನ್ನು ಕೂಡಿಸ್ಬೇಕು. ಡಿ ಅಂದರೆ 1/2. ಸೊ ಇಲ್ಲಿ 1 ಅಂತ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಲಸ 2, 1 2 2, ಅದರಿಂದ 4 2 8 ಪ್ಲಸ್ ಏನು ಮಾಡಬೇಕು, 1 ಮಾಡಬೇಕು. ಉತ್ತರ ಎಷ್ಟು ಬರುತ್ತೆ, 9/2 ಬರುತ್ತೆ. ಇನ್ನು A7 ಕಂಡುಹಿಡಿಬೇಕಂದ್ರೆ ನಾ ಏನು ಮಾಡಬೇಕು, 9/2 ಮತ್ತೆ ಡಿಯನ್ನು ಕೂಡಿಸ್ಬೇಕಾಗತ್ತೆ. ಸೊ 9/2 + 1/2 ಮಾಡಿದ್ರೆ 9ಕ್ಕೆ 1ಅನ್ನು ಕೂಡಿಸಿದರೆ 10 ಬರುತ್ತೆ, ಭಾಗಿಸು 2 ಬರುತ್ತೆ. ಸೊ 10/2 ಅಂದರೆ ಎಷ್ಟು, 5. ಆದ್ದರಿಂದ ಮುಂದಿನ 3 ಪದಗಳು 4, 9/2 ಮತ್ತು 5. ಇನ್ನು ಮೂರನೇ ಲೆಕ್ಕ ಮಾಡೋಣ. ಮೂರನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, -1.2 ಅಂತ ಕೊಟ್ಟಿದ್ದಾರೆ. ನಂತರ -3.2 ಇದೆ.
ನಂತರ ಮೈನಸ್ 5.2 ಇದೆ, ನಂತರ ಮೈನಸ್ 7.2 ಇದೆ. ಈ ರೀತಿ ನಾಲ್ಕು ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ನಾಲ್ಕು ಪದಗಳು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲ ಅಂತ ನೋಡಬೇಕಂದ್ರೆ ಏನು ಮಾಡಬೇಕು? ಮೊದಲು ಎ ಟುದಲ್ಲಿ ಎ ಒನ್ನನ್ನು ಕಳಿತೇನೆ. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 3.2, ಇದನ್ನು ಮೈನಸ್ ಮಾಡಬೇಕು. ಬ್ರೆಕೆಟಲ್ಲಿ ಮೈನಸ್ 1.2 ಅಂತ ಬರೀತೇನೆ. ಈಗ ತಾವು ನೋಡ್ಬೋದು ಇಲ್ಲಿ ಎರಡು ಸಲ ಮೈನಸ್ ಬರ್ತಾ ಇದೆ, ಅದನ್ನು ಗುಣಾಕಾರ ಮಾಡಿದಾಗ ಪ್ಲಸ್ ಆಗತ್ತೆ. ಸೊ ಮೈನಸ್ 3.2 ಪ್ಲಸ್ 1.2 ಆಗತ್ತೆ. ಇದರ ಉತ್ತರ ಎಷ್ಟಾಗತ್ತೆ? ಸೊ ಮೈನಸ್ 3.2ದಲ್ಲಿ ಪ್ಲಸ್ 1.2ಅನ್ನು ಕಳಿಬೇಕಂದರೆ ಅಲ್ಲಿ ಬರುವಂಥ ಉತ್ತರ 2. ಸೊ ದೊಡ್ಡ ಸಂಖ್ಯೆಯ ಚಿಹ್ನೆ ಏನಿದೆ ಮೈನಸ್ ಇರುವುದರಿಂದ ಮೈನಸ್ 2 ಇಲ್ಲಿ ಉತ್ತರ ಬರುತ್ತೆ. ಈಗೇನು ಮಾಡ್ತೇನೆ, ಎ 3ದಲ್ಲಿ ಎ 2ಅನ್ನು ಕಳಿತೇನೆ. ಅಂದರೆ ನಾನು ಏನು ಮಾಡ್ತೇನೆ, ಮೈನಸ್ 5.2ದಲ್ಲಿ ಮೈನಸ್ ಮೈನಸ್ 3.2 ಮಾಡ್ತೇನೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗುವಂಥದ್ದು, ಎರಡು ಬಾರಿ ಮೈನಸ್ ಇರುವುದರಿಂದ ಇದು ಪ್ಲಸ್ ಆಗತ್ತೆ. ಮೈನಸ್ 5.2 ಪ್ಲಸ್ ಏನಾಗತ್ತೆ, 3.2 ಆಗತ್ತೆ. ಸೊ ಇಲ್ಲಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ, ಅದರಿಂದ ಇದನ್ನು ಕೂಡ ಕಳಿಬೇಕಾಗತ್ತೆ. 5.2ರಲ್ಲಿ 3.2ಅನ್ನು ಕಳೆದ್ರೆ ನಮಗೆ ಉತ್ತರ ಸಿಗುವಂಥದ್ದು 2. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ಇಲ್ಲೂ ಕೂಡ ನಮಗೆ ಮೈನಸ್ 2 ಸಿಗತ್ತೆ. ಸೊ ಡಿ ಮೈನಸ್ 2 ಸಿಕ್ಕಿದೆ, ಇಲ್ಲೂ ಕೂಡ ಡಿ ಮೈನಸ್ 2 ಸಿಕ್ಕಿದೆ. ಈಗ ನಾಲ್ಕನೇ ಒಂದು ಎ 4ದಲ್ಲಿ ಎ 3ಅನ್ನು ಕಳೆಯೋಣ, ಏನಾಗುತ್ತೆ ನೋಡೋಣ. ಮೈನಸ್ 7.2ದಲ್ಲಿ ನಾನು ಮೈನಸ್ 5.2 ಮಾಡಿದ್ರೆ ಅಲ್ಲೂ ಕೂಡ ಎರಡು ಸಲ ಮೈನಸ್ ಬರುವುದರಿಂದ ಪ್ಲಸ್ 5.2 ಆಗತ್ತೆ. ಸೊ ಇಲ್ಲೂ ಕೂಡ 7.2ದಲ್ಲಿ ಪ್ಲಸ್ 5.2ಅನ್ನು ಕಳೆದಾಗ ನಮಗೆ 2 ಉತ್ತರ ಸಿಗತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ಮೈನಸ್ ಅಂತ ಬರೀಬೇಕು. ಎಲ್ಲ ಕಡೆ ಡಿ ಏನಾಗಿದೆ, ಮೈನಸ್ 2 ಮೈನಸ್ 2 ಮೈನಸ್ 2 ಅಂತ ಬಂದಿದೆ. ಅದರಿಂದ ಇದು ಏನಾಗಿದೆ, ಸಮಾಂತರ ಶ್ರೇಣಿಯಲ್ಲಿ ಇರುವಂಥದ್ದು. ಹಾಗಾದರೆ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯೋಣ. ಈಗ ಮುಂದಿನ ಮೂರು ಪದ ಕಂಡುಹಿಡಿಯಬೇಕಂದರೆ ಎ ಎಷ್ಟಿದೆ ಇಲ್ಲಿ, ಎ ಈಸ್ ಈಕ್ವಲ್ ಟು ಮೈನಸ್ 1.2 ಇದೆ, ಓಕೆ. ಡಿ ಎಷ್ಟು ಬಂದಿದೆ ನಮಗೆ, ಮೈನಸ್ 2 ಅನ್ನುವಂಥದ್ದು ಡಿ ಇಲ್ಲಿ ಬಂದಂಥ ಉತ್ತರ. ಸೊ ಈಗ ನಾನು ಏನು ಮಾಡಬೇಕು, ಈ ಎ 4ಗೆ ಡಿಯನ್ನು ಕೂಡಿಸ್ಬಿಟ್ರೆ ನನಗೆ ಎ 5 ಸಿಗತ್ತೆ. ಎ 5 ಈಸ್ ಈಕ್ವಲ್ ಟು ಮೈನಸ್ 7.2 ಪ್ಲಸ್ ಬ್ರ್ಯಾಕೆಟಲ್ಲಿ ಮೈನಸ್ 2 ಅಂತ ಬರೀತೇನೆ. ಸೊ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡು ಗುಣಾಕಾರ ಆಗಿ ಬಂದಾಗ ಅಲ್ಲಿ ಮೈನಸ್ ಬರುತ್ತೆ. ಆದ್ದರಿಂದ ಎಷ್ಟಾಗತ್ತೆ ಇಲ್ಲಿ, ಮೈನಸ್ 7.2 ಮೈನಸ್ 2 ಅಂತ ಬರೀಬೇಕಾಗತ್ತೆ. ಸೊ 7.2ರಲ್ಲಿ 2ಅನ್ನು ಕಳೆದ್ರೆ ಎಷ್ಟು ಬರುತ್ತೆ, ಈಗ ಇಲ್ಲಿ ಎರಡೂ ಕೂಡ ಇಲ್ಲಿ ಮೈನಸ್ ಆಗಿರುವುದರಿಂದ ಇಲ್ಲಿ ಕಳಿಲಿಕ್ಕೆ ಬರಲ್ಲ, ಕೂಡಿಸ್ಬೇಕಾಗತ್ತೆ. ಸೊ 7.2 ಮತ್ತು 2 ಅಂತ ಇದೆ, ಎರಡನ್ನು ಕೂಡಿಸಿದಾಗ 9.2 ಬಂತು. ಸೊ ಎರಡರ ಚಿಹ್ನೆ ಕೂಡ ಮೈನಸ್ ಇರುವುದರಿಂದ ಮೈನಸ್ 9.2. ಇನ್ನು ಎ 6 ಕಂಡುಹಿಡಿಬೇಕಂದ್ರೆ ನಾನು ಏನು ಮಾಡಬೇಕು, ಮೈನಸ್ 9.2ಕ್ಕೆ ಮತ್ತೆ ಮೈನಸ್ 2ಅನ್ನು ಇಲ್ಲೂ ಕೂಡ ಕೂಡಿಸ್ಬೇಕಾಗತ್ತೆ, ಯಾಕಂದರೆ ಎರಡೂ ಕೂಡ ಮೈನಸ್ ಇದೆ. ಸೊ 11.2 ಬರುತ್ತೆ, ಮೈನಸ್ ಚಿಹ್ನೆ ಬರುತ್ತೆ. ಇನ್ನು ಎ 7 ಕಂಡುಹಿಡಿಬೇಕು. ಎ 7 ಕಂಡುಹಿಡಿಬೇಕಂದ್ರೆ ಮೈನಸ್ 11.2ಗೆ ಮತ್ತೆ ನಾನು ಮೈನಸ್ 2ಅನ್ನು ಇಲ್ಲೂ ಕೂಡ ಸಂಕಲನ ಮಾಡಬೇಕಾಗತ್ತೆ. ಎರಡೂ ಕೂಡಿಸಿದಾಗ ಇಲ್ಲಿ 13.2 ಅಂತ ಬರುತ್ತೆ, 13.2 ಮೈನಸ್ ಚಿಹ್ನೆ ಬರುತ್ತೆ. ಸೊ ಈ ರೀತಿ ನಮಗೆ ಮೂರು ಪದಗಳು ಸಿಕ್ಕು, ಮೈನಸ್ 9.2 ಮೈನಸ್ 11.2 ಮತ್ತು ಮೈನಸ್ 13.2. ಇನ್ನು ಮುಂದಿನ ಲೆಕ್ಕ ನೋಡೋಣ.